Hi my dear students, welcome back to your YouTube channel. In this class we are going to have the key answers of the which the Karnataka School Examination and Assessment Board Malleshwaram Bangalore 56003 ಈ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪೂರ್ವಸಿದ್ಧತಾ ಪರೀಕ್ಷೆ ಫೆಬ್ರವರಿ ಆರ್ ಮಾರ್ಚ್ 2024 ದ ಕೀ ಆನ್ಸರ್ಸ್ ಅನ್ನು ನಾವು ನೋಡ್ತಾ ಹೋಗೋಣ. ದೆನ್ ದ ಸಬ್ಜೆಕ್ಟ್ ಕೋಡ್ ಈಸ್ 61H. ದ ಸಬ್ಜೆಕ್ಟ್ ಈಸ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಮೈಡಿಯ ಸ್ಟೂಡೆಂಟ್ಸ್. ಓಕೆ, ದ ಡೇಟ್ ಈಸ್ 28/2/2024. ದ ಟೈಮ್ ಈಸ್ ಮಾರ್ನಿಂಗ್ 10:15 to 1:15. ಓಕೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಆರ್ 18. ಬಿಫೋರ್ ದ್ಯಾಟ್ ಜಸ್ಟ್ ಇಫ್ ಯು ಗೆಟ್ ದ್ಯಾಟ್ ಮೋರ್ ವಿಡಿಯೋಸ್ ಲೈಕ್ ದಿಸ್ ದ ಪ್ರಿಪರೇಷನ್ ದ ಬೆಟರ್ಮೆಂಟ್ ಆಫ್ ಯುವರ್ ಎಕ್ಸಾಮಿನೇಷನ್ ಜಸ್ಟ್ ಯು ಹ್ಯಾವ್ ದ ಸಬ್ಸ್ಕ್ರಿಪ್ಷನ್ ಆಫ್ ದಿಸ್ ಯೂಟ್ಯೂಬ್ ಚಾನಲ್ ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್ ಟು ಬ್ರಿಂಕ್ ದ ಮೋರ್ ವಿಡಿಯೋಸ್ ದ ಬೆಟರ್ಮೆಂಟ್ ಆಫ್ ಯುವರ್ ಫ್ಯೂಚರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಬೈ ದಿಸ್ ಲೆಟ್ಸ್ ವಿ ವಿಲ್ ಕಮ್ ಟು ದ್ಯಾಟ್. ದ ಹಿಯರ್ ಇಸ್ ಅ ಕ್ವಶನ್ ಪೇಪರ್. ಪರೀಕ್ಷಾರ್ಥಿಯ ಕೆಲೆ ಸಾಮಾನ್ಯ ಸೂಚನೆ, ಅವುಗಳನ್ನು ನೀವು ಆಲ್ರೆಡಿ ನೋಡ್ಕೊಂಡಿದ್ದೀರಿ. ಓಕೆ, ಲೆಟ್ಸ್ ದೇರ್ ಇಸ್ ಅ ಫಸ್ಟ್ ಮೇನ್ ದ ಫಸ್ಟ್ ಕ್ವಶನ್. ದ ಫಸ್ಟ್ ಕ್ವಶನ್ ಈಸ್, ಈ ಫಸ್ಟ್ ಕ್ವಶನನ್ನು ನೋಡೋದಕ್ಕಿಂತ ಮುಂಚೆ ದೆನ್ ದೇರ್ ಇಸ್ ಅ ಒನ್ ಥಾಟ್ ಫ್ರಮ್ ಮೈ ಸೈಡ್ ದ್ಯಾಟ್ ಈಸ್ ಆಲ್ ದ್ಯಾಟ್ ಗ್ಲಿಟರ್ಸ್. ಆಲ್ ದ್ಯಾಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ನಾಟ್ ಗೋಲ್ಡ್. ಓಕೆ, ಬೈ ದಿಸ್ ಐ ವಿಲ್ ಸ್ಟಾರ್ಟ್ ದ್ಯಾಟ್ ದಿಸ್ ವಿಡಿಯೋ ಕ್ಲಾಸ್. ವಾಟ್ ಈಸ್ ದ್ಯಾಟ್ ಆಲ್ ದ್ಯಾಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ಹೊಳೆಯೋದೆಲ್ಲ ಚಿನ್ನ ಅಲ್ಲ, ಬೆಳ್ಳಗಿರೋದೆಲ್ಲ ಹಾಲಲ್ಲ. ಅದನ್ನು ನೀವು ಯಾವುದನ್ನು ವಾಚ್ ಮಾಡಬೇಕು, ಯಾವುದನ್ನು ಸ್ಟಡಿ ಮಾಡಬೇಕು ಅನ್ನೋದನ್ನು ನೀವು ಅದರಲ್ಲಿ ತಿಳ್ಕೊಂಡು ಏನು ಮಾಡಬೇಕು, ಮೂವ್ ಆಗಬೇಕಂತ ಹೇಳ್ತಾ ಲೆಟ್ಸ್ ದೇರ್ ಇಸ್ ಅ ಫಸ್ಟ್ ಕ್ವಶನ್. ಬಹುತ ಶಬ್ದಕ ವಿಲೋಮ ರೂಪ ಕ್ಯಾ ಹೈ? ಅಧಿಕ, ಬಿ ಕಮ್, ಸಿ ಜಾದಾ, ಡಿ ವಿಫುಲ್. ಈ ಬಹುತ್ ಶಬ್ದಕ, ಈ ಒಂದು ಬಹುತ್ ಶಬ್ದದ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂತಂದ್ರೆ ದೆನ್ ವಿ ವಿಲ್ ಹ್ಯಾವ್ ದ ಆನ್ಸರ್ ಹಿಯರ್. ದ ಕೀ ಆನ್ಸರ್ಸ್ ಆಲ್ಸೋ ನಾವಿಲ್ಲಿ ನೋಡಿದ್ದೀವಿ, ಅದನ್ನು ನೀವು ನೋಡ್ಬೋದು. ಯಾವುದದ? ಬಹುತದ್ದು ಕಮ್ಮದ. ಓಕೆ, ನೆಕ್ಸ್ಟ್ ಬಹುತದ್ದು ಏನಾಗುತ್ತೆ ಆನ್ಸರು, ನೀವು ಅದನ್ನು ನೋಡಿರಿ ಅಂತ ತಿಳ್ಕೊಂಡಿದ್ದೀನಿ ಆನ್ಸರನ್ನು ಆಲ್ರೆಡಿ. ಓಕೆ, ಬಹುತ ಶಬ್ದಕ್ಕೆ ವಿಲೋಮ ರೂಪ ಕ್ಯಾ ಹೈ? ಆಪ್ಷನ್ ಬಿ ಕಮ್. ನೋಡಿರಿ ನೀವು ಆನ್ಸರನ್ನು ಕರೆಕ್ಟಾಗಿ ಬರೆದಿರೋ ಅಥವಾ ತಪ್ಪಾಗಿ ಬರೆದಿರೋ. ಓಕೆ, ನೆಕ್ಸ್ಟ್ ಕುತ್ತ ಶಬ್ದಕ್ಕೆ ಸ್ತ್ರೀಲಿಂಗ ರೂಪ? ದರ್ ಈಸ್ ದ ಆಪ್ಷನ್ ಡಿ. ಕುತ್ತೆ ಅಲ್ಲ, ಚುಯ್ಯ ಅಲ್ಲ, ಶವನ್ ಅಲ್ಲ. ಹಾಗಾದ್ರೆ ರೈಟ್ ಆನ್ಸರ್ ನಮ್ದು ಏನಾಗುತ್ತೆ ಇಲ್ಲಿ? ಕುತಿಯ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಡಿ ಆಪ್ಷನ್ ರೈಟ್. ನೆಕ್ಸ್ಟ್ ವಿ ವಿಲ್ ಕಮ್ ಟು ದಟ್ ಥರ್ಡ್ ಕ್ವಶನ್. ನಿಮ್ನಲಿಖಿತ್ಮೇ ಸೆ ಬಹುವಚನ ಶಬ್ದ ಕ್ಯಾ ಹೈ? ಗಲಿಯ, ಚಿಡಿಯ, ಕೇಲಾ, ತಿತ್ಲಿ. ಈ ಬಹುವಚನ ಶಬ್ದ ಯಾವುದದ ಇಲ್ಲಿ ನೋಡೋಣ. ಕೆ ಆನ್ಸರನ್ನು ದ ಥರ್ಡ್ ಒನ್ ಈಸ್ ಬಹುತ್ ಶಬ್ದಕ್ಕ ಬಹುವಚನ್ ಗಲಿಯ ಹೈ. ಓಕೆ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಗಲಿಯ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ದೆನ್ ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಗಲಿಯ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಒನ್, ಬೈಟ್ನಾ ಶಬ್ದಕ ಪ್ರಥಮ ಪ್ರೇರಣಾರ್ಥ ಕ್ರಿಯಾ ರೂಫ್? ಬೈಟ್ನಾದ ಏನಾಗುತ್ತೆ? ಬೈಟ್ ಆಗುತ್ತೋ, ಬೈಟಕ್ ಆಗುತ್ತೋ, ಬಿಟಾನ್ ಆಗುತ್ತೋ, ಬೈಟೋ ಆಗುತ್ತೋ? ಹಾಗಾದ್ರೆ ಕೀ ಆನ್ಸರ್ ಏನಿದೆ? ಫೋರ್ತ್ ಒನ್ ಈಸ್ ಹಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಬಿಟಾನ. ಫೋರ್ತ್ ಒನ್ ಏನಾಗುತ್ತೆ? ಬಿಟಾನ ಆಗುತ್ತೆ. ದೆನ್ ವಿ ವಿಲ್ ಕಮ್ ಟು ದ್ಯಾಟ್ ದ ಫಿಫ್ತ್ ಕ್ವಶನ್. ದ ಫಿಫ್ತ್ ಕ್ವಶನ್ ಈಸ್ ಸದೈವ್ ಶಬ್ದ ಕಿಸ್ ಸಂಧಿ ಕಾ ಉದಾಹರಣ ಹೈ? ಸದೈವ್ ಯಾವ ಸಂಧಿ ಉದಾಹರಣೆ ಆಗುತ್ತೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಇಟ್ ಈಸ್ ದ ಸದೈವ್ ಶಬ್ದಕ್ಕೆ ಉದಾಹರಣ ಹೈ. ವೃದ್ಧಿ ಸಂಧಿ ಆಗುತ್ತೆ ಸದೈವ್. ನೆಕ್ಸ್ಟ್ ದೇಶವಾಸಿ ಶಬ್ದ ಮೇ ಸಮಾಸ ಹೈ? ದೇಶವಾಸಿ ಶಬ್ದದಲ್ಲಿ ಯಾವ ಸಮಾಸ ಇದೆ? ದ ರೈಟ್ ಆನ್ಸರ್ ಈಸ್ ತತ್ಪುರುಷ ಸಮಾಸ ಇದೆ ನೋಡ್ರಿ.
ಯಾವುದಾದ ತತ್ಪುರುಷ ಸಮಾಸ. ಇಲ್ಲಿ ಆನ್ಸರನ್ನು ನೋಡಿದ್ರಿ ಅಂತ ಅನಿಸುತ್ತೆ. ಹಾಗಾದರೆ ನಮ್ಮ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಡಿ, ತತ್ಪುರುಷ ಸಮಾಸ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಘರ್ ಮೇ ಕೌನ್ ಹೈ, ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿನ್ನ ಹೈ, ಯಾವ ಪ್ರಶ್ನವಾಚಕದೋ ವಿಸ್ಮಯ ದಿಬೋಧಕದೋ ಪೂರ್ಣ ವಿರಾಮದೋ ಅಲ್ಪ ವಿರಾಮದ. ಇಲ್ಲೇ ಅದ ನೋಡ್ರಿ, ಏನದ ಅಲ್ಲಿ ಕ್ವಶನ್ ಮಾರ್ಕ್ ಅದ. ಹಾಗಾದ್ರೆ ನಮ್ಮದು ಪ್ರಶ್ನವಾಚಕ ಚಿನ್ನ ಹೈ. ಓಕೆ, ದೆನ್ ದ ಕ್ವಶನ್ ನಂಬರ್ 8, ಬಚೇಂದ್ರಿ ಪಾಲ್ ಡ್ಯಾಶ್ ಮಾತಾ ಅಸೋದೇಹಿ ನೇಗಿ ಹೈ ಕಾ ಕೇ ಕೀ ಕೋ, ಏನಾಗುತ್ತೆ? ಹೇಳ್ತವನ್ನು ಆನ್ಸರನ್ನು ನಾವು ನೋಡಬೇಕಪ್ಪ ಅಂತಾರೆ ಏನಾಗುತ್ತೆ, ಕೆ ಆಗುತ್ತೆ. ದ ರೈಟ್ ಆನ್ಸರ್ ಈಸ್ ಕೆ, ಬಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನು, ನಿಮ್ಮಲ್ಲಿಖಿತ ಪ್ರಥಮ ದೋಷ ಶಬ್ದಕ ಸೂಚಿತ ಸಂಬಂಧಕ್ಕೆ ಅನುರೂಪ ತಿಸರಿ ಶಬ್ದಕ ಸಂಬಂಧಿತ ಶಬ್ದ ಲಿಖಿಯೇ. 4 × 1 = 4. ಗಿಲ್ಲು ಕಿ ಆಂಕೆ ಚಂಚಲ್ ಚಮಕಿಲಿ ಗಿಲ್ಲು ಕಿ ಫೂಚ್. ಹಾಗಾದ್ರೆ ಇಲ್ಲಿ 9th ಏನು ಆನ್ಸರನ್ನು ನಾವು ಬರುತ್ತೆಪ್ಪ ಅಂದ್ರೆ ಲಂಬಿ ಬರುತ್ತೆ ನೋಡ್ರಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿನ ಲಂಬಿ ಅಂತ ಬರೆದ್ಬಿಡ್ರಿ. 10th ಏನಾಗುತ್ತೆ? ವ್ಯಂಗ್ಯ ರಚನ. 10th ಏನಾಗುತ್ತೆ? ವ್ಯಂಗ್ಯ ರಚನ. ಬಸಂತಕ್ಕೆ ಸಚ್ಚಾಯಿ ಏಕಾಂಕಿ ಇಮಾರ್ದಾರಕ್ಕೆ ಸಮ್ಮೇಲನ್ ಮೇ, ಇಲ್ಲಿ ನೋಡ್ಕೊಂಬಿಡು ಸಕ್ಸೇನಾ ಪರಿವಾರಕ ಕುತ್ತ ಶೇರು ಶರ್ಮಾ ಪರಿವಾರಕ ಕುತ್ತ ಏನದ ಅದು ಬರೀ ಆನ್ಸರ್ ನೋಡೋಣ. ಬಾಲಕೃಷ್ಣ ಬೋಲ್ ಬಾಲ ಬಲರಾಮ್ ಡ್ಯಾಶ್, ಇಲ್ಲಿ ನೋಡೋಣ ಬರ್ರಿ ಒಟ್ಟು ಆನ್ಸರ್ಸನ್ನು. ಲಂಬಿ, ವ್ಯಂಗ್ಯ ರಚನ, ಜಬರು, ಚುಗಲ್ಕೋರ್, ಈ ರೀತಿ ನಾವು ರೈಟ್ ಆನ್ಸರನ್ನು 4 ಮಾರ್ಕ್ಸನ್ನು ನಾವು ನೋಡಿದ್ವಿ. 12 ಕ್ವೆಶನ್ಸನ್ನು ಈಗ ನೋಡಿದ್ವಿ. ನೆಕ್ಸ್ಟ್ ದ ಥರ್ಡ್ ಮೇನ್ ಈಸ್, ನಿಮ್ನಲಿಖಿತ ಪ್ರಶ್ನಕ್ಕೆ ಉತ್ತರ ಏಕೆ ಪೂರ್ಣ ವಾಕ್ಯಮೇ ಲಿಖಿಯೇ. ಇವುಗಳನ್ನು ಒಂದು ವಾಕ್ಯದಲ್ಲಿ ಬರೀರಿ. 13 ರೋಜ್ ಏಕ್ ಸೇಬ್ ಖಾನೆಗೆ ಕಿನ್ಕಿ ಜರುರತ್ ನೈ ಹೋಗಿ, ಡಾಕ್ಟರ್ಕ್ಕೆ ಜರುರತ್ ನೈ ಹೋಗಿ, ಲೇಖಕ್ ಪರಿಸಾಯಿ ಜೀನಿ ಧೂಪ್ ಕಾ ಚಸ್ಮಾ ಕಹಾ ರಕಾತಾ. 15 ಕೆಳಗೆ ಆನ್ಸರ್ಸ್ ಇದ್ದಾವೆ, ಜಸ್ಟ್ ಕ್ವಶನ್ ನೋಡ್ಕೊಳ್ರಿ, ನಿಮ್ಮ ಕ್ವಶನ್ ಅವರ ಮೇಲೆ ಆನ್ಸರ್ ಇದ್ದಾವೆ. ಇಷ್ಕ ಶಬ್ದಕ ಹುವ ಅನುಪಮ್ ಧನ್ ಕ್ಯಾ ಹೈ. 16 ಹಂಸ ಕಾ ಗುನ್ ಕೈಸೆ ಹೋತಾ ಹೈ. ನೆಕ್ಸ್ಟ್ 4th ನಿಮ್ನಲಿಖಿತ ಪ್ರಶ್ನಕ್ಕೆ ಉತ್ತರ ದೋ 3 ವಾಕ್ಯಮೇ ಲಿಖಿ. ಇಲ್ಲಿ 2 ಮಾರ್ಕ್ಸ್ ಇದೆ ನೋಡ್ರಿ, 8 ಇದಾವೆ, ಟೋಟಲ್ 16 ಮಾರ್ಕ್ಸನ್ನು ನೀವಿಲ್ಲಿ ತೆಗಿಬೋದು. 17 ಕ್ವಶನ್ ಏನ, ಕಿಂದು ಲಾಲಿಮ್ ಅವ್ರ ಕಿಂಚ ಲಲಿತಾಂ ನೇ ಕಿನ್ ಕಿನ್ ಜಾನ್ವಾರೋಸೆ ಮುಲಾಕಾತ್ ಕಿ. 18 ಧೀರ ಸಕ್ಸೇನಾಕ್ಕೆ ಬುದ್ಧಿಮಾನ್ ರೋಬೋಟ್ಗೆ ಜರುರತ್ ಕ್ಯೂತಿ. 19 ಕಾಶ್ಮೀರಿ ಸೇಬ್ ಪಾಠ ಕಾ ಸಂದೇಶ ಕ್ಯಾ ಹೈ, ಕಾಶ್ಮೀರಿ ಸೇಬ್ ಪಾಠದ ಸಂದೇಶವೇನು, ಮೆಸೇಜ್ ಏನು ಅಂತ ಕೇಳಿದಾರೆ. 20 ನಮಾಜ್ಗೆ ಬಾರೇ ಮೇ ಜಲಾಬ್ದೀನ್ಗೆ ವಿಚಾರ ಕ್ಯಾತೆ. 21 ಬಾಲಕೃಷ್ಣ ಅಪ್ನಿ ಮಾತಾ ಸೇ ಕ್ಯಾ ಕ್ಯಾ ಶಿಕಾಯತ ಕರ್ತಾ ಹೈ. 22 ಕವಿತಾಕ್ಕೆ ಆಧಾರ ಪರ್ ಸಮಯಕ್ಕೆ ಸದುಪಯೋಗ ಕೈಸೆ ಕರ್ನಾ ಚಾಯಿ, ಸಮಯದ ಉಪಯೋಗವನ್ನು ಯಾವ ರೀತಿ ಮಾಡ್ಕೋಬೇಕು ಡಿಯರ್ ಸ್ಟೂಡೆಂಟ್ಸ್. 23 ಸೌರ ಮಂಡಲ್ ಮೇ ಶನಿ ಗ್ರಹಕ ಸ್ಥಾನ ಕ್ಯಾ ಹೈ, ಅಥವಾ ಶನಿಕ ವಾಯುಮಂಡಲ್ ಕಿನ್ ಕಿನ್ ಗೈಸೋ ಸೇ ಬನಾ ಹೈ. 24 ಶಾಸ್ತ್ರ ಮೇ ಸತ್ಯ ಬೋಲ್ನೆ ಕಾ ತರಿಕಾ ಕೈಸೆ ಸಮಜಾನ ಗಯೆ, ಅಥವಾ ಮೀನಾ ಮೇಡಮ್ ಕಿ ಛಾತ್ರೋ ಸೇ ಅಂತ ಮೇ ಕ್ಯಾ ಕಹಾ. ಓಕೆ, ಇಲ್ಲಿ ಆನ್ಸರ್ಸ್ ಇಲ್ಲ ಇದೆ ನೋಡಿ ಥರ್ಡ್ ಮೇಂದು. 13th ಆನ್ಸರ್ ಏನಾಗುತ್ತೆ, ರೋಜ್ ಏಕ್ ಸೇಬ್ ಖಾನೆಗೆ ಸೇ ಡಾಕ್ಟರ್ಗೆ ಜರುರತ್ ನಹಿ ರಹೇಗಿ. ಆ್ಯಪಲ್ ಅ ಡೇ, ಆ್ಯನ್ ಆ್ಯಪಲ್ ಅ ಡೇ ಡಾಕ್ಟರ್ಸ್ ಕೀಪ್ಸ್ ಅವೇ, ಡಾಕ್ಟರ್ ಕೀಪ್ಸ್ ಅವೇ. ನೆಕ್ಸ್ಟ್ 14 ಲೇಖಕ್ ಪರಸಾಯಿಜಿನಿ ಧೂಪ್ಕ ಚಸ್ಮಾ ಟೇಬಲ್ ಪರ್ ರಕಾತ, ಎಲ್ಲಿಟ್ಟಿದ್ದ? ಟೇಬಲ್ ಮ್ಯಾಗೆ ಇಟ್ಟಿದ್ದ. 15 ಆನ್ಸರ್ ನೋಡ್ರಿ, ಇಶ್ ದಿಯಾ ಹುವ ಅನುಪಮ್ ಧನ್ ಸಮಯ ಹೈ. 16 ಆನ್ಸರ್ ನೋಡ್ರಿ, ಹಂಸ ಕಾ ಗುನ್ ಹಂಸ ಪಾನಿಕೆ ಚೋಡ್ಕರ್ ಕೇವಲ ದೂಧ್ ಪೀತೆ ಹೈ. ನಿಮಗೆ ಆನ್ಸರ್ಸನ್ನು ಗೊತ್ತು ಮಾಡ್ಕೋಬೇಕು ಅಥವಾ ಬರ್ಕೋಬೇಕಂದ್ರೆ ಪಾಸ್ ಮಾಡಿರಿ ಅಥವಾ ಸ್ಕ್ರೀನ್ಶಾಟನ್ನು ತಗೊಳ್ರಿ. ಆ್ಯಂಡ್ ಆಲ್ಸೋ ಇಫ್ ಯು ವಾಂಟ್ ದ್ಯಾಟ್ ಕಾಂಟ್ಯಾಕ್ಟ್ ಅಸ್, ವಿ ವಿಲ್ ಶೇರ್ ದಿಸ್ PDF ಫೈಲ್. ಓಕೆ, ನೆಕ್ಸ್ಟ್ 4th 17th ಕ್ವಶನ್ ಆನ್ಸರ್ ನೋಡ್ರಿ, ಕಿಂದು ಲಾಲಿಮ್ ಅವ್ರ ಕಿಂಚ ಲಲಿತಾಂ ಹಾತಿ ಸಾಪ್ ಬೈನ್ಸ್ ಅವ್ರ ಮಚಲಿ ಜಾನುವಾರು ಸೇ ಮುಲಾಕಾತ್ ಕೀ.
ನೆಕ್ಸ್ಟ್ ಕ್ವಶನ್ ನಂಬರ್ 18 ಧೀರಜ್ ಸಕ್ಸೇನಾ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕಿ ಕ್ಯೂಂಕಿ ಧೀರಜ್ ಸಕ್ಸೇನಾ ಕೆ ಘರ್ ಮೇ ನಾತಿ ಪೋತೋ ಕೆ ಹೋಮ್ ವರ್ಕ್ ಕರ್ನೆ ಕಿ ಔರ್ ಉನ್ಕಾ ಕಾಮ್ ಕಾಜ್ ಸಂಭಾಲನೆ ಕೆ ಲಿಯೆ ಔರ್ ವರ್ಡ್ ಪ್ರೊಫೆಸರ್ ಪರ್ ಕಾಮ್ ಕರ್ನೆ ಕೋ ಸಕ್ಸೇನಾ ಕೋ ರೋಬೋಟ್ ಅವಶ್ಯತಿ. ನೆಕ್ಸ್ಟ್ 19 ಕ್ವಶನ್ ಕಿಲ್ಲ ಆನ್ಸರ್ ಇದೆ ನೋಡ್ರಿ. ಅಗರ್ ಹಮ್ ಕುಚ್ ಖರೀದಾರಿ ಕರ್ತೆ ಸಮಯ ಮೇ ಸಾವಧಾನಿ ನಹಿ ಬರ್ತೆ ತೋ ಧೋಕಾ ಖಾನೆ ಕಾ ಸಂಭಾವನಾ ಹೋತಿ ಹೈ. ಕಾಶ್ಮೀರಿ ಸೇಬ್ ಪಾಠಸೆ ಯಹ ಸಿಖ್ ಮಿಲ್ತಿ ಹೇ, ಆ ಪಾಠದಿಂದ ಈ ಒಂದು ಸಂದೇಶವನ್ನು ನಮಗೆ ಸಿಗುತ್ತಾ. ನೆಕ್ಸ್ಟ್ 20 ಆನ್ಸರ್ ನೋಡ್ರಿ. ನಮಾಜ್ ಕೆ ಬಾರೆ ಮೇ ಜಗುಲ್ ಲಬ್ದಿನ್ ವಿಚಾರ್ ಜಬ್ ತುಮ್ ನಮಾಜ್ ಪಡ್ತೆ ಹೋತೋ ತುಮ್ ಅಪನೇ ಶರೀರ ಸೇ ಹಸ್ ಬ್ರಹ್ಮಾಂಡ ಕಾ ಏಕ್ ಹಿಸ್ಸಾ ಬನ್ ಸಕ್ತಾ ಹೇ, ಜಿಸ್ಮೇ ಕೋಯಿ ಆಯು ದೌಲತ್ ಜಾತಿಯ ಧರ್ಮ ಪಂಥ ಕಾ ಭೇದಭಾವ ನೈ ಹೋತಿ ಹೈ, ಯಾವುದೇ ಒಂದು ಜಾತಿ ಸಮೂಹ ಸಂಗಡ ಇರಲ್ಲ. ನೆಕ್ಸ್ಟ್ 21 ಆನ್ಸರ್ ನೋಡ್ರಿ. ಬಾಲಕೃಷ್ಣ ಅಪ್ನಿ ಮಾತಾಸೆ ಶಿಕಾಯತ್ ಕರ್ತಾ ಹೈ ಕಿ ಬಲರಾಮ್ ಮುಜೆ ಹಮೇಶಾ ಚಿಡ್ತಾ ಹೈ, ಮೇ ಆಪ್ಕೋ ಪ್ರಶ್ನ ನವ ಹೈ ಔರ್ ತುಮ್ ಮುಜೆ ಜನ್ಮ ನಹಿ ದಿಯಾ ಹೈ, ತುಮ್ ಮುಜೆ ಗೋದ್ ಲಿಯೆ ಗಯಾ ಹೈ. ಇಸ್ ಬಾತ್ ಕೋ ಸುನ್ಕರ್ ಸಬ್ ಬಾಲ್ 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 ಬಲರಾಮ್ ಕೆ ಸಾತ್ ಹಸ್ತೆ ಹೇ, ಈ ರೀತಿಯಾಗಿ ಅವರು ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನೆಕ್ಸ್ಟ್ 22 ನೋಡ್ರಿ. ಕವಿತಾ ಕಾ ಆಧಾರ್ ಪರ್ ಸಮಯ ಕಾ ಸದುಪಯೋಗ ಐಸಾ ಕರ್ನಾ ಚಾಹಿಯೇ ಕಿ ಸಮಯ ಜೀವನ್ ಅವ್ರ ಮಾನವ ಕಾ ಅನಮೋಲ್ ಹೈ, ಇಸೆ ಹಮ್ ನಷ್ಟ ಕರ್ನಾ ನಹಿ ಚಾಹಿಯೇ ಫಿರ್ ಉಸ್ಕಾ ಸದುಪಯೋಗ ಕರ್ನಾ ಚಾಹಿಯೇ ಆಜ್ ಕರ್ನೆ ಕಾಮ್ ಕೋ ಅಬ್ ನೇ ಕರ್ನಾ ಕಾ ಕೋಶಿಶ್ ಕರೋ, ಅಬ್ ಹಮ್ ಅಪನೆ ಕರ್ತವ್ಯ ಕರ್ನೆ ಕೆ ದೇರ್ ನಹಿ ಕರ್ನಾ ಚಾಹಿಯೇ, ನಮ್ಮ ಒಂದು ಕೆಲಸವನ್ನು ಯಾವತ್ತು ನಾವು ನಿಂದಿರಿಸಬಾರ್ದು, ಸಮಯದ ಉಪಯೋಗವನ್ನು ತೆಗೆದುಕೊಳ್ಬೇಕು. ನೆಕ್ಸ್ಟ್ 23 ಆನ್ಸರ್ ನೋಡ್ರಿ. ಶನಿಕ ವಾಯುಮಂಡಲ್ ಹೈಡ್ರೋಜನ್ ಹೀಲಿಯಂ ಮೀಥೇನ್ ಔರ್ ರೊಮಾನಿಯಂ ಗೈಸೋ ಸೆ ಬನಾ ಹೈ. ನೆಕ್ಸ್ಟ್ 24 ಆನ್ಸರ್. ಶಾಸ್ತ್ರ ಮೇ ಸತ್ಯ ಬೋಲ್ನೆ ಕಾ ತರಿಕಾ ಸಮಜಾ ಗಯಾ ಹೈ ಕಿ ಸತ್ಯ ಬೃಹತ್ ಪ್ರಿಯ ಪ್ರಿಯಂ ಬೃಹಾತ್ ನ ಬೃಹಾತ್ ಸತ್ಯಂ ಪ್ರಿಯಂ ಅರ್ಥಾರ್ಥ ಸಚ್ ಬೋಲ್ನೆ ದೂಸರೋ ಕೆ ಪ್ರಿಯ ಲಗೆ ಅಪ್ರಿಯ ಸತ್ಯ ಮತ್ ಬೋಲ್ನೆ ಬೋಲ್ನಾ ಚಾಹಿಯೇ. ನೆಕ್ಸ್ಟ್ 25 ಕ್ವಶನ್ ಆನ್ಸರ್ ನೋಡ್ರಿ. ಮಹಾದೇವಿ ವರ್ಮಾನೆ ಗಾಯಲ್ ಗಿಲ್ಲುಕ್ ಉಟಾಕರ್ ಉಸ್ಕಾ ಉಪಚಾರ ಕ್ಯಾ, ಕುಚ್ ದಿನೋ ತಕ್ ವರ್ಮಾಜಿ ಅಸ್ಪತಾಲ್ ಮೇ ರಹನೆ ಮೇ ಗಿಲ್ಲೋ ಅಪನಿ ಪ್ರಿಯ ಖಾದ್ಯ ಖಾಜು ಬಿ ನಹಿ ಕಾನಾ, ವರ್ಮಾಜಿ ಕೋ ಪಶು ಪಕ್ಷಿಯೋ ಮೇ ಅಪಾರ ಪ್ರೇಮತಾ, ಉನ್ಕೆ ಘರ್ ಮೇ ಅನ್ಯ ಪ್ರಾಣಿಕೆ ಜಾದಾ ಗಿಲರಿಯೋ ವಾಸ್ತೋ, ವರ್ಮಾಜಿ ಗಿಲ್ಲು ಕೋ ಥಾಲಿ ಪಾಸ್ ಆಕರ್ ಬೈಠನೆ ಕೆ ಸಿಕಾಯ, ಉನ್ಹೇ ಗಿಲ್ಲು ಕೆ ದೋ ವರ್ಷ ದೇಖಭಾಲ್ ತಾ, ಗಿಲ್ಲು ಲೇಖೆ ಕಾ ವರ್ಮಾಜಿ ಕೋ ಚೌಕನೆ ಕೇಳಿ ಕುಚ್ ನ ಕುಚ್ ಕಾರ್ಯಕಲಾಪ ಕರ್ತಾ ತಾ, ಇಸ್ ತರ ಗಿಲ್ಲು ಔರ್ ಮಹಾದೇವಿ ವರ್ಮಾಜಿ ಕೋ ಭಾವನಾತ್ಮಕ ಸಂಬಂಧ ತಾ, ಈ ರೀತಿಯಾಗಿ ಭಾವನಾತ್ಮಕ ಸಂಬಂಧವನ್ನು ಮಹಾದೇವಿ ಮತ್ತು ಗಿಲ್ಲು ಅವರ ನಡುವೆ ಇತ್ತು. ನೆಕ್ಸ್ಟ್ ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 3-4 ವಾಕ್ಯ ಮೇಲಿಕ್ಕಿ. 3-4 3 ಮಾರ್ಕ್ಸಿನೂ 9 ಕ್ವಶನ್ಸ್ ಇದ್ದಾವೆ, ನೋಡೋಣ. 25 ಗಿಲ್ಲು ಅವ್ರ ಮಹಾದೇವಿ ವರ್ಮಾಜಿಗೆ ಭಾವನಾತ್ಮಕ ಸಂಬಂಧಕ್ಕೆ ಬಾರೆ ಮೇ ಅಪನೇ ಶಬ್ದ ಮೇಲಿಕೆ. 26 ಪಂಡಿತ್ ರಾಜಕಿಶೋರ್ಗೆ ಮಾನವೀಯ ಗುಣ ಅನುಸರಣೆ ಹೈ ಕೈಸೆ ಸ್ಪಷ್ಟ ಕೀಜಿ. 27 ವಿಡಿಯೋ ಕಾನ್ಫರೆನ್ಸ್ಗೆ ಉಪಯೋಗಿತಾಕ್ಕೆ ಬಾರೆ ಮೇಲಿಕೆ. 28 ಗಾಂವ್ಗೆ ಆದರ್ಶ ಗಾಂವ್ ಕೈಸೆ ಬನಾಯ ಜಾ ಸಕ್ತಾ ಹೈ. 29 ಬಚೇಂದ್ರಿ ಪಾಲ್ ಕೆ ಸಾಹಸಿ ಮಹಿಳಾ ಹೈ ಕೈಸೆ ಸ್ಪಷ್ಟ ಕೀಜಿಯೆ. ಓಕೆ ನೆಕ್ಸ್ಟ್ 30 ಕ್ವಶನ್. ಮಾತೃಭೂಮಿ ಕವಿತಾ ಮೇ ಭಾರತ್ ಮಾತಾ ಕಾ ಸ್ವರೂಪ ಕೈಸೆ ವರ್ಣಿತ ಹೈ. 31 ಕವಿತಾಕ್ಕೆ ಆಧಾರ ಪರ್ ಆಧುನಿಕ ಮಾನವ ಕಿ ಭೌತಿಕ ಸಾಧನ ಕಾ ವರ್ಣನ್ ಕೀಜಿಯೆ. 32 ನಿಮ್ನಲಿಖಿ ದೊಹೆಕ್ಕೆ ಭಾವಾರ್ಥ ಅಪನೆ ಶಬ್ದ ಮೇಲಿಕೆಯೇ. ರಾಮ್ ರಾಮ್ ಮನಿ ದೀಪ ಧರು ಜಿ ದೇಹರಿ ದ್ವಾರ್ ತುಳಸಿ ಬೀತರ್ ಬಾಹರಿ ಜೋ ಚಹಸಿ ಉಜಿಯಾರ್. 33 ನೋಡ್ರಿ ಗದ್ಯಾಂಶಕ್ಕೆ ಅನುವಾದ ಕನ್ನಡ ಮೇ ಅಂಗ್ರೇಜಿ ಮೇ ಕನ್ನಡ ಯಾ ಅಂಗ್ರೇಜಿ ಮೇಲಿಕೆ ಕನ್ನಡದಾಗರೆ ಬರೀರಿ ಇಂಗ್ಲೀಷ್ನಾಗರೆ ಬರೀ.
बचपन में अब्दुल कलाम के तीन अच्छे दोस्त थे, रामानंद शास्त्री, अरविंद और शिव प्रकाश। ये तीनों ही ब्राह्मण परिवारों से थे। रामानंद शास्त्री को रामेश्वरम मंदिर के सबसे बड़े पुजारी पक्षी लक्ष्मण शास्त्री का बेटा था। ओके, आई होप ಇವೆಲ್ಲ ಮೇಗೇನ್ ಕ್ವಶನ್ಸ್ ನೋಡಿದಾರಲ್ಲ ಅದರದ್ದೆಲ್ಲ ಆನ್ಸರ್ಸ್ ಇದಾವೆ ನೋಡ್ರಿ, ನೀವು ನೋಡ್ಕೊಡ್ರಿ ಎಲ್ಲ. ನಾನೇ ಓದ್ತಾ ಹೋದರೆ ದೇರ್ ಈಸ್ ನೋ ಎಫರ್ಟ್ ಆಫ್ ಯುವರ್ಸ್. ಅಥವಾ ಪಾಸ್ ಮಾಡಿ ಓದ್ಕೊಡ್ರಿ, ಅಥವಾ ಸ್ಕ್ರೀನ್ಶಾಟ್ ಅಂತ ಹೊಡ್ರಿ, ಅಥವಾ ಪಿ ಡಿ ಎಫ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಿದರೆ ವಿ ವಿಲ್ ಪ್ರೊವೈಡ್ ಯು. ಓಕೆ, ನಾನು ಸ್ಲೋ ಆಗಿ ಮೂವ್ ಮಾಡ್ತೀನಿ ನೋಡಿರಿ, ನೀವು ಹಾಗೆ ನೋಡ್ತಾ ಸ್ವಲ್ಪ ಅಲ್ಲಿ ಪಾಸ್ ಮಾಡ್ತೀನಿ, ಓದ್ಕೊಂಬಿಡ್ರಿ, ಪಾಸ್ ಮಾಡಿ ನೀವು ಓದ್ಕೋರಿ. ನೆಕ್ಸ್ಟ್ ಕ್ವೆಶ್ಚನ್ 28th ಆನ್ಸರ್ ನೋಡಿರಿ. ಪಹಲೆ ಹಮಾರ್ ಘರ್ ಸ್ವಚ್ಛ ರಖನಾ ಚಾಯಿ. ನೆಕ್ಸ್ಟ್ 29th ನೋಡಿರಿ. ಬಚೇಂದ್ರಿ ಫಾಲ್ ಏಕ್ ಸಾಧಾರಣೀಯ ಗರೀಬಿ ಘರ್ ಮೇ ಜನ್ಮ ಲಿಯಾ. ಎಲ್ಲರೂ ಹೊಟ್ಟೋದು ಗುಡಿಸಲಲ್ಲಿ ಅಚೀವ್ಮೆಂಟ್ ಮಾಡೋರು ಬಂಗ್ಲಾದಲ್ಲಿ ಹೋಗ್ತಾರೆ. ಹುಟ್ಟು ದರಿದ್ರವಾಗಿದ್ದರೇನು ಸಾವು ಚರಿತ್ರೆ ಆಗಿರಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ಆ ರೀತಿ ನಿಮ್ಮ ಸ್ಟಡಿ ಇರಬೇಕು. ನಿಮ್ಮ ಸ್ಟಡಿ ಹೆಂಗಿರಬೇಕಪ್ಪ ಅಂದ್ರೆ ನೀವು ಹೆಂಗೆ ಓದಬೇಕಪ್ಪ ಅಂತಂದ್ರೆ ನೀವು ಓದು ಹ್ಯಾಗೆ ಓದಬೇಕಪ್ಪ ಅಂತಂದ್ರೆ ಇಡೀ ಕರ್ನಾಟಕನೇ ನಿಮ್ಮ ಬಗ್ಗೆ ಓದಬೇಕು, ಹಂಗೆ ನೀವು ಓದಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ 30 ಕ್ವೆಶನ್ಸ್ ಇದೆ, ಆನ್ಸರ್ ಇದೆ ನೋಡಿರಿ. ಮಾತೃಭೂಮಿ ಕವಿತಾ ಮೇ ಭಾರತ್ ಮಾತ್ಕ ಸ್ವರೂಪ್ ಕ ಭಗವತಿ ಚರಣ್ ವರ್ಮಾ ಇಸ್ ತರಹ ವರ್ಣನ್ ಕ್ಯಾ ಹೈ. ನೆಕ್ಸ್ಟ್ 31st, ಕವಿತಾ ಕೆ ಆಧಾರ ಪರ್ ಆಧುನಿಕ ಮಾನವ ಕಿ ಭೌತಿಕ ಸಾಧನ ಕ ವರ್ಣನ್ ಇಸ್ ತರಹ ಕಿಯೇ ಹೇ ಕಿ ಮಾನವ ಹಿ ಬಹುತ್ ಪ್ರಕೃತಿ ಕ ವಿನಾಶ ಕೆ ವಸ್ತು ಕೋ ಸಂಶೋಧನ ಕರ ರಹಾ ಹೈ. ನಾನೇನು ಓದಲ್ಲ, ನೀವೇ ಓದ್ರಿ. ನಿಮ್ಗೆ ಎಷ್ಟು ಓದ್ತಿರಲ್ಲ ಅಷ್ಟು ಪ್ರಾಕ್ಟೀಸ್ ಆಗುತ್ತೆ. 32nd ಆನ್ಸರ್ ಇದೆ ನೋಡ್ರಿ. ಇಸ್ ದೊಹೆಕೆ ದ್ವಾರ ತುಳಸಿದಾರ ಸಾಧಾರಣೀಯ ಮಾನವ ಕೇತೆ ಹೇ ಜಬ್ ದೆಹರಿ ಪ ದಿಯಾ ರಖನೆಕೆ ರಾತ್ ಉಟಾಕರ್ ಘರ್ ಕಾ ಭೀತರ್ ಅವ್ರ ಅಂಗನ್ ಮೇ ಪ್ರಕಾಶ ಫೇಲ್ತಾ ಹೈ ಉಸಿ ತರಹ ಹಮ ಅಪ್ನೆ ಜೀವನ್ ಮೇ ನಾಮ ಇಹ ರಾಮ್ ಕೆ ಜಪನೆ ಸೆ ಹಮಾರಿ ಆಂತರಿಕ ಔರ್ ಬಾಹ್ಯ ಶುದ್ಧಿ ಹೋ ಸಕ್ತಾ ಹೈ ಹಮ್ ರಾಮ್ ನಾಮ ಜಪನೆ ಕಾ ಉದ್ದೀಕರಣ ಚಾಯಿ. ನೋಡ್ರಿ 33 ಕನ್ನಡದಾಗ ಅನುವಾದ ಮಾಡತ್ತಂದಾರೆ ನೋಡ್ರಿ. ಬಾಲ್ಯದಲ್ಲಿ ಅಬ್ದುಲ್ ಕಲಾಂರು ಮೂರು ಜನ ಮಳೆ ಮಿತ್ರ ಅವರು, ರಮಾನಂದ ಶಾಸ್ತ್ರಿ ಅರವಿಂದ ಮತ್ತು ಶಿವಪ್ರಕಾಶ್ ಅವರು, ಮೂರು ಜನ ಬ್ರಾಹ್ಮಣ ಪರಿವಾರದವರು, ರಮಾನಂದ ಶಾಸ್ತ್ರಿ ರಾಮೇಶ್ವರ ಮಂದಿರ ಎಲ್ಲರಿಂದ ಹಿರಿಯ ಪೂಜಾರಿ ಲಕ್ಷ್ಮಣ ಶಾಸ್ತ್ರಿ ಮಗನಾಗಿದ್ದರು. ಇಲ್ಲಿ ನೋಡ್ರಿ 6th ಮೇನು, ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಪಾಂಚ್ ವಾಕ್ಯವೇ ಲಿಖಿ. 5-6 ಕರ್ನಾಟಕ ಶಿಲ್ಪಕಲಾ ಅವ್ರ ವಾಸ್ತುಕಲಾ ಅನೋಕಿ ಹೈ ಕೈಸೆ ಸ್ಪಷ್ಟ ಕೆಜಿ ಅಥವಾ ಕರ್ನಾಟಕ ಸಾಹಿತ್ಯಕಾರಕ್ಕೂ ಕನ್ನಡ ಸಾಹಿತ್ಯಕ್ಕೆ ಸಮೃದ್ಧ ಬನಾಯ್ ಇಸ್ ಕಥನ್ ಕ ಸಮರ್ಥನ್ ಕೆಜಿ. ಇಲ್ಲಿ ಪೋಯಮ್ ಇದೆ ನೋಡ್ರಿ, ಅಸಫಲತ ಭಾಗೋತುಮ್ -- ಭಾಗೋತುಮ್. ಗದ್ಯಾಂಶಕ್ಕೆ ಧ್ಯಾನಪೂರ್ವಕ ಪಡ್ಕ ನಿಮ್ನಲಿಖಿತ ಪ್ರಶ್ನಕ್ಕೆ ಉತ್ತರ ದಿಜಿ. ಕಬೀರ್ ಕಾ ಜನ್ಮ 1455 ಮೇ ಕೋಶಿ ಕೆ ಬ್ರಾಹ್ಮಣ ಪರಿವಾರ ಮೇ ಹೋನೆ ಪರ್ ಭಿ ಇನ್ಕಾ ಲಾಲನ್ ಪಾಲನ್ ನೀಮಾ ಔರ್ ನೀರು ರಾಮ ಚುಲಾನ ದಂಪತಿ ನೇಕಿಯ ಏ ರಮಾನಂದಕ್ಕೆ ಶಿಷ್ಯತೆ ಪಡೆಯಲಿಕ್ಕೆ ಔರ್ ಪಡೆಯಲಿಕ್ಕೆ ನೈ ಹೋನೆ ಪರ್ ಭಿ ಓ ಸಂತಕ್ಕೆ ಸತ್ಸಂಗ ಸೆ ಬಹು ಜಾನಿಬ ಇರುವನೆ ಸಮಾಜಕ್ಕೆ ಕುರಿತಾಯಕ್ಕೂ ದೂರ ಕರ್ನೇಕ ಪ್ರಯಾಸಕೀಯ ಕಬೀರದಾಸ್ಕ ಜನ್ಮ ಕಾಹವ. ಇಲ್ಲದ ನೋಡ್ರಿ ಎಲ್ಲಾಯಿತು. ಕಬೀರದಾಸ್ಕ ಜನ್ ಸಮಂತ್ ಸಮಂತ್ ಜನ್ ಕಿಸ್ ಪರಿವಾರ ಮೇ ಹುವಾ ಯಾವ ಪರಿವಾರ ಬ್ರಾಹ್ಮಣ ಪರಿವಾರ. ಕಬೀರದಾಸ್ಕ ಲಾಲನ್ ಪಾಲನ್ ಕಿಸ್ನೇ ಕಿಯಾ ಯಾರು ಮಾಡಿದರು ಲಾಲನ್ ಪಾಲನ್ ನೀಮ ಅವ್ರ ನೀರು ನಾಮಕ್ ಜುಲ ದಂಪತಿನೇ ಕಿಯ ಕಬೀರದಾಸ್ನೇ ಕ್ಯಾ ಪ್ರಯಾಸ್ ಕಿಯ. ಇಲ್ಲೆಲ್ಲ ಆನ್ಸರ್ಸ್ ಇದೆ ನೋಡ್ರಿ. ಜಸ್ಟ್ ನಾನು ಸ್ಲೋ ತೊಗೋತೀನಿ, ಪಾಸ್ ಮಾಡಿ ಬರ್ಕೊಳ್ರಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ರಿ ಅಥವಾ ಓದ್ತಾ ಹೋಗ್ರಿ ಬರಿತಾ ಹೋಗ್ರಿ. ಇಲ್ಲಿ ಪೋಯಮ್ ಇದೆ ನೋಡ್ರಿ 4 ಮಾರ್ಕ್ಸಿಗೆ. ಓಕೆ, ಯಾವ ರೀತಿ ಬರಿಬೇಕು ನೋಡ್ರಿ, ಇದೇ ರೀತಿ ನೀವು ಬರೆದ್ರೆ 100-100 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ತೀರಾ. ಸೋಹನ್ ಲಾಲ್ ದ್ವೇದಿಯವರು ಬರೆದಿದ್ದಾರೆ.
ನೆಕ್ಸ್ಟ್ 8th ಒನ್, ಇಲ್ಲಿ ಪ್ಯಾಸೇಜ್ ಓದಿರಲ್ಲ ಅದು ಎಲ್ಲ ಇದೆ ನೋಡಿರಿ, ನಾನು ಊರಲ್ಲಾಗಿ ಹೇಳಿದೆ, ಇಲ್ಲಿ ಬೇಕಂದರೆ ಬರ್ಕೊಳ್ರಿ. ನೆಕ್ಸ್ಟ್ ದಿಯೆ ಗೆ ಸಂಕೇತ್ ಬಿಂದುವಿನ ಆಧಾರ ಪರ್ 20-15 ವಾಕ್ಯೋಮೆ ಕಿಸಿ ಏಕ್ ವಿಷಯಕ್ಕೆ ಬಾರೆ ಮೇ ನಿಬಂಧ ಲಿಖಿ ಜನಸಂಖ್ಯಾ ಸ್ಫೋಟ್ ವಿಸ್ಫೋಟ್ ಪ್ರಸ್ತಾವನ ಬುದ್ಧಿಗೆ ಕಾರಣ ಪರಿಣಾಮ ಅವ್ರ ಉಪಚಾರ ಉಪಸಂಹಾರ ಯಾವುದರ ಒಂದು ಬರೀರಿ. ಬೇರೋಜ್ಗಾರಿ ಬಗ್ಗೆ ಬಗೀರಿ. ಇಂಟರ್ನೆಟ್ಕ ವರದಾನ ಬಗ್ಗೆ ಬರೀರಿ. ಇಲ್ಲಿ ನಾನು ನಿಮ್ಮನ್ನು ತೊಗೊಂಬಂದಿರೋದು ಇಂಟರ್ನೆಟ್ಕ ಏಕ್ ವರದಾನ ಪ್ರಸ್ತಾವನೆಯನ್ನು ಈ ರೀತಿ ಹಾಕ್ರಿ. ಇದಾದಮೇಲೆ ಅರ್ಥವನ್ನು ಈ ರೀತಿ ಬರೀರಿ. ನೆಕ್ಸ್ಟ್ ಯೋಗದಾನವನ್ನು ಬರೀರಿ. ಈ ರೀತಿ ಎಸ್ಸೆಯನ್ನು ಬರೆದ್ರೆ 5 ಮಾರ್ಕ್ಸ್ ಫಿಕ್ಸ್ ನೋಡಿರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಪಾಸ್ ಮಾಡಿ ಓದ್ಕೊಳ್ರಿ. ನೆಕ್ಸ್ಟ್ ಉಪಸಂಹಾರವನ್ನು ಈ ರೀತಿ ನೀವು ಬರೀಬೇಕು. ಎಷ್ಟು ಪಾಯಿಂಟ್ ಇದೆ ಅವು ಅರ್ಧ ಮಾರ್ಕ್ಸು ತೆಗಂಗಿಲ್ಲ ನೀವು. ಓಕೆ, ವಿಲ್ ಮೂವ್ ಟು ದ್ಯಾಟ್. ನೆಕ್ಸ್ಟ್ ಕ್ವಶನ್ 9th, ನಿಮ್ಮ ಲಿಖಿತ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿ. ಪತ್ರ ಬರೆಯತಂದಾರ ನೋಡ್ರಿ. ಪಡಾಯಿಕೆ ಪ್ರಗತಿಗೆ ಬಾರೆ ಮೇ ಬತಾತ ಹುಯ ಅಪನಿ ಪಿತಾಜಿಗೆ ನಾಮ ಪತ್ರ ಲಿಖಿ. ಔರ್ ಅಥವಾ ಬಾಯಿ ಕೆ ವಿವಾಹ ಮೇ ಶಾಮಿಲ್ ಹೋನೆಕ್ಕೆ ಕಾರಣ ಬತಾತೆ ಹುಯ ತೀನ್ ದಿನಕ್ಕೆ ಛುಟ್ಟಿ ಮಂಗಾಕರ ಅಪನಿ ಕಕ್ಷಾ ಅಧ್ಯಾಪಕ್ಕೆ ಪತ್ರ ಲಿಖಿ. ಕ್ಲಾಸ್ ಟೀಚರ್ಗೆ ಲೆಟ್ರ್ ಬರೀಬೇಕು. ಇಲ್ಲಿ ನೋಡ್ರಿ, ಇಲ್ಲಿದೆ ನೋಡ್ರಿ ಲೆಟ್ರು. ಜಸ್ಟ್ ಪ್ರೇಷಕ್ ದಿನಾಂಕ ಈ ರೀತಿ ಹೆಸರು ಅಕ್ರಿಯಲ್ಲಿ ಕೊಟ್ಟಿದ್ದು. ದಸವಿ ಕಕ್ಷಾ ವಿಜಯಪುರ, ಸೇವಾಮೆ ಕಕ್ಷಾಧ್ಯಾಪಕ ದರ್ತಿ ಕಕ್ಷಾ ಎಕ್ಸಲೆಂಟ್ ವಿದ್ಯಾಲಯ ವಿಜಯಪುರ ಪೂಜ್ಯನೀಯ ವಿಷಯ ತೀನ್ ದಿನ ಚುಟ್ಟಿಕೆ ವಿನಂತಿಯ ಉಪಯುಕ್ತ ವಿಷಯಕ್ಕೆ ಸಂಬಂಧ ಸೇಮೆ ಆಪ್ನೆ ವಿನಂತಿ ಕರ್ತಾ ಹೈ ಕಿ ಮೇರೇ ಬಾಯಿ ವಿವಾಹ ಕಲ್ನೇ ಇಸ್ಲಿಯೇ ಮೇ ವಿವಾಹ ಮೇ ಮೇರೆ ಪರಿವಾರಕ್ಕೆ ಸಾಥ್ ಶಾಮಿಲ್ ಹೋನಾ ಚಾಹಿಯೆ ಇಸ್ಲಿಯೇ ಮುಜೆ ತೀನ್ ದಿನಕ್ಕೆ ಚುಟ್ಟಿ ದೇ ಮಹೋದಯ ಮೇ ತೀನ್ ದಿನ ಸ್ಕೂಲ್ ನಹೀ ಪಹುಂಚ ಸಕ್ತಾ ಹೂಂ ಚರಣ ಸ್ಪರ್ಶ ಆಪ್ಕಾ ಆಜ್ಞಾಕಾರಿ ಆಪ್ಕಾ ಆಜ್ಞಾಕಾರಿ ಛಾತ್ರ ನಿಖಿಲ್ ಹಸ್ತಾಕ್ಷರಿ. ಈ ರೀತಿ ಸೈನನ್ನು ಮಾಡಿರಿ. ಓಕೆ, ಇಷ್ಟು ಬರೆದ್ರೆ 100 ಮಾರ್ಕ್ಸು ಮೈ ಡಿಯರ್ ಸ್ಟೂಡೆಂಟ್ಸ್. ಫ್ರಾಮ್ ಯುವರ್ ಸೈಡ್ ಐ ನೀಡ್ ಜಸ್ಟ್ 1 ಸಬ್ಸ್ಕ್ರಿಪ್ಷನ್ ಆಫ್ ಯುವರ್ಸ್ ಬಿಕಾಸ್ ಹಿಯರ್ ಇಸ್ ದ ಹಾರ್ಡ್ ವರ್ಕ್. ಫಾರ್ ದ್ಯಾಟ್ ಹಾರ್ಡ್ ವರ್ಕ್ ಐ ನೀಡ್ ದ್ಯಾಟ್ 1 ಸಬ್ಸ್ಕ್ರಿಪ್ಷನ್. ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಆ ಮೋಟಿವೇಶನನ್ನು ಕೊಡ್ತಿರೋ ಬಿಡ್ತಿರೋ ನೋಡಿರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗರೇ ಶೇರ್ ಮಾಡಿರಿ, ಅವರಿಗಾದರೂ ಯೂಸ್ಫುಲ್ ಆಗುತ್ತೆ. ಇಫ್ ಯು ಲೈಕ್ ಅವರ್ ಟೀಚಿಂಗ್ ಲೈಕ್ ದ್ಯಾಟ್ ಎನಿಥಿಂಗ್ ಯು ಹ್ಯಾವ್ ದ ಡೌಟ್ ಆರ್ ಕನ್ಫ್ಯೂಷನ್ ಯು ಕ್ಯಾನ್ ಕಮೆಂಟ್. ಓಕೆ, ಟೋಟಲಿ ಫ್ರಾಮ್ ಅವರ್ ಸೈಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ. ಓಕೆ, ಎವ್ರಿ ಒನ್ ಆಫ್ ಯು ಬ್ರೈಟ್ ಫ್ಯೂಚರ್ ಇಲ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ಮತ್ತೆ ನಿಮ್ಗೆ ಇಂಪಾರ್ಟೆಂಟ್ ಆಗಿರೋದನ್ನು ತೊಗೊಂಬರ್ತೀನಿ. ಓಕೆ, ಬಾಯ್ ಯು ಇನ್ ದ ನೆಕ್ಸ್ಟ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್. ಓಕೆ.